बल्लारी जिले संडूर क्षेत्र में उपखदन का कांग्रेस अभ्यर्थी अन्नपूर्ण गेलुविगे कांग्रेस नायक पण तोट्टिद्दारे इवत्तु संडूर क्षेत्र हलवु ग्रामगळल्लि अन्नपूर्ण प्रचार नडेसिदरु धर्मापुर बोम्मगट्ट चोरनूरु सेरिदंते विविध ग्रामदल्लि अन्नपूर्ण प्रचारवन्न नडेसिदरु ಪ್ರಚಾರದ ವೇಳೆ ಮಾತಾಡಿದ್ರು ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ರಾಜಕೀಯ ಆದ್ಯತೆ ನೀಡಿದೆ ಮೊದಲ ಬಾರಿಗೆ ಸಂಡೂರು ಕ್ಷೇತ್ರದಲ್ಲಿ ಮಹಿಳಾ ಅಭ್ಯರ್ಥಿಗೆ ಅವಕಾಶ ಕೊಡಲಾಗಿದೆ ಸಂಡೂರಿನ ಜೋಡೆತ್ತುಗಳಾದ ಸಂತೋಷ್ ಲಾಡ್ ಹಾಗೂ ತುಕಾರಾಮ್ಗೆ ಯಾವ ರೀತಿ ಬೆಂಬಲ ನೀಡಿದಿರೋ ಅದೇ ರೀತಿ ನನಗೂ ಬೆಂಬಲ ನೀಡಿ ಅಂತ ಕ್ಷೇತ್ರದ ಜನರಲ್ಲಿ ಮನವಿ ಮಾಡಿದರು ಸಂಡೂರಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಅವಶ್ಯಕತೆ ಇದೆ ಅದನ್ನ ಈಡೇರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಭರವಸೆ ನೀಡಿದ್ರು ಜನರಿಗೆ ಸಂಡೂರಿನಲ್ಲಿ ಕೈ ಅಭ್ಯರ್ಥಿ ನಡೆಸ್ತಾ ಇರುವಂತ ಪ್ರಚಾರದ ಭರಾಟೆ ಹಲವು ಗ್ರಾಮಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಪ್ರಚಾರ ನಡೆಸಿದ್ರು ಆವರಣದಲ್ಲಿ ಮಾಡತಕ್ಕಂತ ಒಂದು ದೊಡ್ಡ ಒಂದು ಕೆಲಸ ಕೊಡುಗೆ ಡಿಪ್ಲೊಮಾ ಕಾಲೇಜು ಮತ್ತೆ ಐಟಿಐ ಕಾಲೇಜು ಕೂಡ ಒಂದೇ ಆವರಣದಲ್ಲಿ ಮಾಡತಕ್ಕಂತ ಒಂದು ದೊಡ್ಡ ಒಂದು ಕೆಲಸ ಕೊಡುಗೆಯನ್ನು ನಮ್ಮ ಮಾನ್ಯ ಸಂಸದರಾದ ತುಕಾರಾಮ್ ಅವರು ಕೊಟ್ಟಿದ್ದಾರೆ ಯಾಕಂದ್ರೆ ಈ ಭಾಗದಲ್ಲಿ ಅತಿ ನಾವು ಗಣಿಗಾರಿಕೆ ಆಧಾರದ ಮೇಲೆ ಬದುಕತಕ್ಕಂತ ಜನ ಸಹಜವಾಗಿನೇ ಒಂದು ವಿದ್ಯಾಭ್ಯಾಸದಿಂದ ವಿಮುಖರಾಗಿ ಬರಿ ಕೂಲಿ ಕಾರ್ಮಿಕರಾಗಿ ಬದುಕುತ್ತಾರೆ ಮಕ್ಕಳು ಕ್ರಮ ಸಂಖ್ಯೆ 1 ರಲ್ಲಿ ಇರುತ್ತೆ ನಂದು ಕ್ರಮ ಸಂಖ್ಯೆ 1 ರಲ್ಲಿ ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನನ್ನು ವಿಧಾನಸಭೆ ಕಳಿಸಿ ತಮ್ಮೆಲ್ಲರ ಸೇವೆ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ इनु संडूरु उपचुनावणा कण रंगेरिदे बीजेपी अभ्यर्थी बंगारु हनुमंतु प्रचार नडेसिदरु संडूरल्लि बीजेपी गेद्दु इतिहास सृष्टिसत्ते अंत बीजेपी अभ्यर्थी विश्वासवन्न व्यक्तपडिसिदारे बीजेपी अभ्यर्थी बंगारु हनुमंतु अब्बरद प्रचार नडेसिदारे क्षेत्रदल्लि बंगारु हनुमंतु प्रचारद अब्बर हेगिदे अन्नोदन्न दृश्यदल्लि नोड्ता इद्दीरि ಆಡಳಿತ ವಿರೋಧಿ ಅಲೆ ಇದೆ ಗ್ಯಾರಂಟಿ ಕೆಲಸ ಮಾಡುತ್ತಾ ಇಲ್ಲ ವಾಲ್ಮೀಕಿ ಹಗರಣದಿಂದ ಎಸ್ಟಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಏಷ್ಯಾನೆಟ್ ಸುವರ್ಣಾನಿಗೆ ಬಂಗಾರು ಹನುಮಂತ ಹೇಳಿಕೆ ನೀಡಿದ್ದಾರೆ ದಿನದಿಂದ ದಿನಕ್ಕೆ ಸಂಡೂರು ಉಪಚುನಾವಣೆ ಕದನ ರಂಗೇರ್ತಾ ಇದೆ ಬಂಗಾರು ಹನುಮಂತ ನಮ್ಮ ಜೊತೆ ಇದ್ದಾರೆ ಅವರನ್ನ ಕೇಳೋಣ ಸರ್ ಇತಿಹಾಸದಲ್ಲಿ ಈವರೆಗೂ ಬಿಜೆಪಿಯಲ್ಲಿ ಗೆದ್ದಿಲ್ಲ ಆದರೆ ಈ ಬಾರಿ ಆ ರೀತಿಯಂತ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ ಏನು ಹೇಳ್ತೀರಾ ಸರ್ ಈಗ ತಾವು ನೋಡಿದಂಗೆ ಯಾವಾಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಪಾರ್ಟಿ ಘೋಷಣೆ ಮಾಡಿತು ನಾಮಪತ್ರ ಸಲ್ಲಿಸಿರಂದ ಹಿಡಿದು ಪ್ರತಿ ಹಳ್ಳಿಗೆ ನಾವು ಪ್ರಚಾರ ಹೋಗಬೇಕಾದ್ರೆ ಕೂಡ ನಮ್ಮ ಒಂದು ಯಾರು ನಿರೀಕ್ಷೆ ಮಾಡಲಾರ ಮಟ್ಟಕ್ಕೆ ಅದು ಹಳ್ಳಿಗಳಲ್ಲಿ ಜನಸಾಗರ ಹರಿದು ಬರ್ತಾ ಇದೆ ಯಾವುದೇ ಹಳ್ಳಿಗೆ ಹೋದರೂ ಕೂಡ ಇವತ್ತು ನಮ್ಮ ಜನಾರ್ದನರು ಆಗಿರ್ಬೋದು ನಾನಾಗಿರ್ಬೋದು ರಾಮಲಣ್ಣರು ಆಗಿರ್ಬೋದು ಯಾವುದೇ ಹಳ್ಳಿಗೆ ಹೋದರೂ ಕೂಡ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಇದು ಎಸ್ಟಿ ಕ್ಷೇತ್ರ ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇಂಪ್ಯಾಕ್ಟ್ ಎಷ್ಟು ಆಗ್ಬೋದು ಅಂತ ಈ ಒಂದು ವಿಚಾರ ಮೇಜರ್ ವಿಷಯದಲ್ಲಿ ವಾಲ್ಮೀಕಿ ಸಮಾಜ ಇವತ್ತು ಏನಿದೆ ಅಲ್ಲ ಒಂದು ಸಲ ಮಾತು ಕೊಟ್ಟರೆ ತಪ್ಪದ ಸಮಾಜ ಇವತ್ತು ವಾಲ್ಮೀಕಿ ಸಮಾಜದಿಂದ ಇರತಕ್ಕಂತ ಗೆದ್ದಿರತಕ್ಕಂತ ವ್ಯಕ್ತಿಗಳು ಇಬ್ಬರು ಒಂದು ನಾಗೇಂದ್ರ ಅವರು ಇನ್ನೊಂದು ತುಕಾರಾಮ್ ಅವರು ಇವತ್ತು ನಮ್ಮ ಸಮಾಜಕ್ಕೆ ಸಿಗತಕ್ಕಂತ ಸೌಲಭ್ಯಗಳನ್ನೆಲ್ಲ ನುಂಗಿ ನೀರು ಕುಡಿದ್ಬಿಟ್ರು ಒಂದು ಗಂಗಾಕರಣ ಯೋಜನೆ ಇರ್ಬೋದು ವಾಹನಗಳ ಸೌಲಭ್ಯ ಇರ್ಬೋದು ಮಕ್ಕಳ ಸ್ಕಾಲರ್ಶಿಪ್ ಆಗಿರ್ಬೋದು ಮತ್ತು ನಮ್ಮ ಒಂದು ಕೇರಿಗಳಲ್ಲಿ ಮತ್ತು ಊರುಗಳಲ್ಲಿ ಸಿಸಿ ರಸ್ತೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಾಕಷ್ಟು ಮೂಲಭೂತ ಸೌಲಭ್ಯಗಳಿಗೆ ಉಪಯೋಗಿಸತಕ್ಕಂಥ ದುಡ್ಡನ್ನು ಕೊಳ್ಳೆ ಹೊಡೆದ್ರು ಅವರು ಇವತ್ತು ನಮ್ಮ ಸಮಾಜದಲ್ಲಿ ಒಗ್ಗಟ್ಟಾಗಿದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಒಂದು ಉತ್ತರ ಕೊಡಲೇಬೇಕು ಅಂತಂದೇಳಿ ಈ ಒಂದು ಚುನಾವಣೆಯಲ್ಲಿ ಎಲ್ಲರೂ ಏನು 13ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಅವರು ತೀರ್ಪನ್ನು ನೀಡುತ್ತಾರೆ 20 ವರ್ಷದಿಂದ ಅಂದರೆ 4 ಪಿರಿಯಡ್ ತುಕಾರಾಮ್ ಅವರು ಗೆದ್ದರು ಅದಕ್ಕಿಂತ ಹೆಚ್ಚಿನ ಸಂತೋಷ ಅವರು ಗೆದ್ದರು ಈಗ ಅವರ ಪತ್ನಿ ಒಂದೇ ಕುಟುಂಬಕ್ಕೆ ರಾಜಕೀಯ ಸೀಮಿತ ಆಗಿದೆ ಅನ್ನೋ ಒಂದು ಆರೋಪ ಇದೆ ಸರ್ ಅದನ್ನು ನೀವು ಬಿಜೆಪಿಯವರು ಹೇಗೆ ಎನ್ಕೇಸ್ ಮಾಡ್ತಾ ಇದ್ದೀರಾ ಸಂತೋಷ್ ಲಾಡ್ರಿಗೆ ಒಂದು ಸಲ ಅವಕಾಶ ಮಾಡಿಕೊಟ್ರು ಸಂಡೂರು ಜನತೆ 4 ಬಾರಿ ಶಾಸಕರಾಗಿ ತುಕಾರಾಮ್ ಕೂಡ ಆಯ್ಕೆ ಮಾಡಿದ್ರು 5ನೇ ಬಾರಿ ಎಂ ಪಿ ಆಗಿ ತುಕಾರಾಮ್ ಆಯ್ಕೆ ಮಾಡಿದ್ರು ಇವತ್ತು ಅವ್ರ ಪತ್ನಿಗೆ ಯಾಕೆ ಅವ್ರು ಟಿಕೆಟ್ ಅಂದ್ರೆ ಗೊತ್ತಿಲ್ಲ ಯಾಕಂದರೆ ಸಂಡೂರು ಕ್ಷೇತ್ರದಲ್ಲಿ 68,000 ಜನ ಎಸ್ಟಿ ಕಮ್ಯುನಿಟಿ ಇದೆ ಬೇರೆ ಯಾರಿಗಾದರೂ ಅವಕಾಶ ಮಾಡಿಕೊಡ್ಬೇಕಿತ್ತು ಇದು ಬೈ ಎಲೆಕ್ಷನ್ ಸಂತೋಷ್ ಲಾಡ್ ಅವರು ಮಾತೆತ್ತಿದ್ರೆ ನಮ್ಮ ಕೇಂದ್ರ ಸರ್ಕಾರದ ಬಗ್ಗೆ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡ್ತಾರೆ ಇವತ್ತು ಸಂತೋಷ್ ಲಾಡ್ ಬಗ್ಗೆ ಮೀಸಲಾತಿ ಬಗ್ಗೆ ಸ್ವಲ್ಪ ಅಭಿಮಾನ ಗೌರವ ಇದ್ದಿದ್ರೆ ವಾಲ್ಮೀಕಿ ಸಮಾಜದ ಬಗ್ಗೆ ಗೌರವ ಇದ್ದಿದ್ರೆ ಅವ್ರು ಯಾರನ್ನು ಬೇರೆಯವ್ರಿಗೆ ಟಿಕೆಟ್ ಕೊಡ್ಸಿದ್ರು ಇವತ್ತು ಅವರು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಯಾರು ತುಕಾರಾಮ್ ಅವರು ಅಕೌಂಟಾಗಿ ಕೆಲಸ ಮಾಡ್ತಾರೆ ಅವ್ರನ್ನ ಎಂ ಪಿ ಮಾಡಿದರು ಇವತ್ತು ಮತ್ತು ಅವ್ರ ಪತ್ನಿ ಅವ್ರನ್ನ ಮತ್ತೆ ಶಾಸಕರಿಗೆ ನಿಲ್ಲಿಸಲಿಕ್ಕೇನು ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ತಗೊಂಬಂದರು ಇದರ ಉದ್ದೇಶ ತಿಳಿತೈತಿ ಅವರು ಮಾಡಿರ್ತಕ್ಕಂಥ ಅವ್ಯವಹಾರಗಳು ಬಯಲಿಗೆ ಬಂದರೆ ಮತ್ತು ಅವ್ರಿಗೆಲ್ಲ ಮತ್ತು ಮುಂದೆ ದೊಡ್ಡ
ಅಪಚಾರಗಳಾಗ್ತವೆ ಮಾಡಿರ್ತಕ್ಕಂಥ ಮೋಸ ಬಯಲಿ ಬರ್ತಂತಂದೇಳಿ ತುಕಾರಾಮ್ ನಿಂತಿ ತಗೊಂಬಂದು ಕೊಟ್ಟರು. ಇದ್ರ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಅಸಮಾಧಾನ ಇದೆ, ನಿಮಗೆಲ್ಲ ಗೊತ್ತಿರುವ ಹಾಗೆ. ಇವತ್ತು ನಮ್ಮ ಸಮಾಜ ಕೂಡ ಒಂದು ಸೈಡ್ ಆಗಿದೆ. ಕೊನೆಯದಾಗಿ ಸರ್, ಈಗ ಎಂ ಪಿ ಎಲೆಕ್ಷನಲ್ಲಿ ವಾಲ್ಮೀಕಿ ಹಣ ಬಳಸ್ಕೊಂಡ್ರು, ಶ್ರೀರಾಮುಲು ಅಂದರೆ ವಾಲ್ಮೀಕಿ ಸಮುದಾಯದ ದೊಡ್ಡ ನಾಯಕನಿಗೆ ಒಂದು ದೊಡ್ಡ ಅನ್ಯಾಯ ಆಯಿತು ಅಂತ ಆ ಇಂಪ್ಯಾಕ್ಟೇಷನ್ ಸಂಡೂರು ಉಪಚುನಾವಣೆಯಲ್ಲಿ ಗೊತ್ತಾಗುತ್ತೆ ಅನ್ನೋಂಥ ಒಂದು ಮಾತಿದೆ ಸರ್. ಈಗ ನಮ್ಮ ಸಮಾಜದಲ್ಲಿ ರಾಜ್ಯದಲ್ಲೇ ವಾಲ್ಮೀಕಿ ಸಮಾಜದ ಮಾಸ್ ಲೀಡರ್ ಯಾರು ಅಂತಂತಂದರೆ ರಾಮುಲಣ್ಣವರು. ಇವತ್ತು ರಾಮುಲಣ್ಣವ್ರ ತುಳಿಗೋಸ್ಕರನು ಅದೇ ನಾಗೇಂದ್ರ ತುಕಾರಾಮನವ್ರನ್ನ ಬಳಸಿದ್ರು, ಯಾವುದು ಕಾಂಗ್ರೆಸ್ ಪಕ್ಷ ಬಳಸಿಕೊಂಡ್ರು ಅದೇ, ಮತ್ತು ವಾಲ್ಮೀಕಿ ಸಮಾಜದ ಹಣವನ್ನೇ ಬಳಸಿಕೊಂಡು ರಾಮುಲಣ್ಣ ಸೋಲ್ಸೋ ಕೆಲಸ ಮಾಡಿದ್ರು. ಇದು ಬಿ ಜೆ ಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಬಂಗಾರ ಅನ್ನೋರು ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.